ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಪಕ್ಷ ಹಾಗೂ ನಮ್ಮ ವರಿಷ್ಠ ನಾಯಕರು ಹಾಗೂ ನಮ್ಮ ಎಲ್ಲ ಮುಳಬಾಗಿಲು ಕ್ಷೇತ್ರದ ಅಧ್ಯಕ್ಷರುಗಳು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ಎಲ್ಲ ಹಿರಿಯ ನಾಯಕರುಗಳು ಮತ್ತು ನಮ್ಮ ಕಾರ್ಯಕರ್ತ ಬಂಧುಗಳು ಇವತ್ತು ಒಬ್ಬ ಸಾಮಾನ್ಯ BJP ಕಾರ್ಯಕರ್ತನನ್ನು ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ BJP ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ನಾಯಕರಿಗೆ ನಮ್ಮ ಎಲ್ಲ ಒಂದು ಅಧ್ಯಕ್ಷರಿಗೆ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇವತ್ತು ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು 2ನೇ ಬಾರಿ ನಾಮಪತ್ರಿಕೆ ಸಲ್ಲಿಕೆ ಮಾಡ್ತಾಯಿದ್ದೀನಿ. ಮೊನ್ನೆ ಸೋಮವಾರ ಒಂದು ನಾಮಪತ್ರಿಕೆ ಆಗಲೇ ಸಲ್ಲಿಕೆ ಮಾಡಿದ್ದೇನೆ. ಮತ್ತೊಂದು ನಾಮಪತ್ರ ಇವತ್ತು ಸಲ್ಲಿಕೆ ಮಾಡಿದ್ದೇನೆ. ಖಂಡಿತ ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಎಲ್ಲ ಮತ ಬಾಂಧವರು ನಮ್ಮ ಒಂದು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ. ಯಾಕಂದರೆ ಕಳೆದ ಸ್ವಾತಂತ್ರ್ಯ ಬಂದಾಗಲಿಂದ ಕೂಡ ನಮ್ಮ BJP ಪಕ್ಷಕ್ಕೆ ಒಂದು ಬಾರಿ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ. ಈ ಬಾರಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಎಲ್ಲ ಅಧ್ಯಕ್ಷರುಗಳು ಮತ್ತು ನಮ್ಮ ಎಲ್ಲ ನಾಯಕರುಗಳು ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರುಗಳು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಎಲ್ಲ ಯೋಜನೆಗಳು ಕೂಡ ಮನೆ ಮನೆಗೂ ತಲುಪಿಸುವಂಥ ಕೆಲಸ ಮಾಡಿದ್ದಾರೆ. ಪ್ರತಿಯೊಂದು ಮನೆಯಲ್ಲಿ ಕೂಡ ಇವತ್ತು ನಮ್ಮ ಫಲಾನುಭವಿಗಳಿದ್ದಾರೆ. ಆ ಫಲಾನುಭವಿಗಳು ಇವತ್ತು ನಮಗೆ ಮತದಾರರಾಗಿ ಪರಿವರ್ತನೆ ಆಗಿದ್ದಾರೆ. ಖಂಡಿತ ಈ ಬಾರಿ ನಮ್ಮ ಮುಳಬಾಗಿಲು ವಿಧಾನಸಭಾದ ಮತದಾರ ಬಂಧುಗಳು ನಮ್ಮನ್ನು ಕೈ ಹಿಡಿತಾರೆ ಅನ್ನೋ ಆತ್ಮವಿಶ್ವಾಸ ನನಗಿದೆ. ಯಾಕಂದರೆ ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ 60% ಯುವಕರಿದ್ದಾರೆ. ಅವರೆಲ್ಲರೂ ಕೂಡ ವಿದ್ಯಾವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ಎಲ್ಲರೂ ಕೂಡ ಬದಲಾವಣೆ ಕಾಣ್ತಾ ಇದ್ದಾರೆ. ಯಾಕಂದರೆ ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ಇದುವರೆಗೂ ಯಾವುದೇ ರೀತಿಯ ನಮ್ಮ ಆಲಂಗೂರು ಶೀಣ್ಣ ಅವರಿದ್ದಾಗ ಒಂದು ಶಾಶ್ವತವಾದ ಯೋಜನೆಗಳು ಬಿಟ್ಟರೆ ಮತ್ತು ಯಾವುದು ಆ ಥರ ಯೋಜನೆಗಳು ಬಂದಿಲ್ಲ. ಖಂಡಿತ ಈ ಸತಿ ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ಸಾವಿರಾರು ಕುಟುಂಬಗಳು ಇವತ್ತು ಬೆಂಗಳೂರಿನಲ್ಲಿ ವಾಸ ಆಗಿದ್ದಾರೆ. ಯಾಕಂದರೆ ಇಲ್ಲಿ ನಮಗೆ ಇಲ್ಲಿ ಎಂಪ್ಲಾಯ್ಮೆಂಟ್ ಇಲ್ಲ, ನಿರುದ್ಯೋಗ ಸಮಸ್ಯೆ ಇರೋದ್ರಿಂದ ಅಲ್ಲೋಗಿ ಇದ್ದಾರೆ. ಅವರೆಲ್ಲ ಮತ್ತೆ ಬರಬೇಕಾದ್ರೆ ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತೆ ಅವರು ಮರಳಿ ಅವರ ಮನೆಗೆ ಬರಬೇಕಾದ್ರೆ ಈ ಬಾರಿ ನಾವು BJPನ ಆಯ್ಕೆ ಮಾಡ್ಕೊಬೇಕಂತ ಆಲ್ರೆಡಿ ನಮ್ಮ ಮತದಾರ ಬಂಧುಗಳು ನಿರ್ಧಾರ ಮಾಡಿದ್ದಾರೆ. ಅದೇ ರೀತಿ ನಮ್ಮ ರೈತರ್ಪಿ ವರ್ಗದ ನಮ್ಮ ರೈತ ಅನ್ನದಾತ ಪ್ರಭುಗಳಿಗೆ ಇವತ್ತು ನಮಗೆ ಶಾಶ್ವತವಾದ ನೀರಾವರಿ ಯೋಜನೆ ಇಲ್ಲ. ಸೊ ಆ ನೀರಾವರಿ ಯೋಜನೆ ತರಬೇಕಾದ್ರೆ ನಮ್ಮ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಇರೋದ್ರಿಂದ ಇಲ್ಲಿ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ಒಮ್ಮೆ ನಾವು BJPಗೆ ಅವಕಾಶ ಮಾಡಿಕೊಟ್ರೆ ನಾವು ಶಾಶ್ವತವಾದ ನೀರಾವರಿ ಯೋಜನೆ ತರಬೋದು ಅಂತ ಇವತ್ತು ಕೂಡ ನಮ್ಮ ಎಲ್ಲ ಮತದಾರ ಬಂಧುಗಳು ಕೂಡ ಇವತ್ತು ಆಲೋಚನೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಪ್ರತಿಯೊಂದು ಪಂಚಾಯತಿನಲ್ಲಿ ಕೂಡ ಸುಸಜ್ಜಿತವಾದ ಶಾಲೆಗಳಿಲ್ಲ, ಒಳ್ಳೆಯ ಶಾಲೆಗಳು ತರಬೇಕು ಮತ್ತು ಮೆಡಿಕಲ್ ಕಾಲೇಜುಗಳು ತರಬೇಕು. ಅದನ್ನೆಲ್ಲ ಮಾಡಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಸಾಧ್ಯ ಅಂತ ಕೂಡ ಇವತ್ತು ಎಲ್ಲ ನಮ್ಮ ಯುವಕರು ಕೂಡ ಯೋಚನೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಪ್ರತಿಯೊಂದು ಪಂಚಾಯತಿನಲ್ಲೂ ಕೂಡ ಆರೋಗ್ಯ ಕೇಂದ್ರಗಳು ಇಲ್ಲ. ಈ ನಮ್ಮ ಏನಾದರೂ ನಮ್ಮ ಆರೋಗ್ಯ ಕೇಂದ್ರದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಕೋಲಾರ ಅಥವಾ ಬೆಂಗಳೂರಿಗೆ ಹೋಗಬೇಕಾಗುತ್ತೆ. ಸೊ ಪ್ರತಿಯೊಂದು ಪಂಚಾಯತಿನಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಆರೋಗ್ಯ ಕೇಂದ್ರ ತರಬೇಕಾದರೆ ಅದು ಭಾರತೀಯ ಜನತಾ ಪಾರ್ಟಿಯಿಂದ ಸಾಧ್ಯ ಅಂತ ಕೂಡ ಪ್ರತಿಯೊಂದು ಮತದಾರರು ಕೂಡ ಈ ಸರಿ ನಿರ್ಧಾರ ಮಾಡಿದ್ದಾರೆ. ಅದೇ ರೀತಿ ನಮ್ಮ ರೈತಾಪಿ ನಮ್ಮ ರೈತರಿಗೆ ಅನ್ನದಾತ ಪ್ರಭುಗಳಿಗೆ ಇವತ್ತು ಅವರು ಬೆಳೆಯುವ ಬೆಳೆಗಳಿಗೆ ಒಂದು ಕೋಲ್ಡ್ ಸ್ಟೋರೇಜ್ ಒಂದು ಕೂಡ ನಮ್ಮಲ್ಲಿ ಇಲ್ಲ. ಪ್ರತಿಯೊಂದು ಪಂಚಾಯತಿನಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಒಂದೊಂದು ಪ್ರತಿ ಪಂಚಾಯತಿನಲ್ಲೂ ಕೂಡ 30 ಪಂಚಾಯತಿಗಳಲ್ಲೂ ಕೂಡ 30 ಕೋಲ್ಡ್ ಸ್ಟೋರೇಜ್ ತರುವಂಥ ಕೆಲಸಗಳನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮ ರೈತ ಜನರು ಇಟ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಯುವಕರಿಗೆ ಕ್ರೀಡಾಪಟುಗಳಿಗೆ ಇಲ್ಲಿ ಸುಸಜ್ಜಿತವಾದ ಹೋರಾಟದ ಕ್ರೀಡಾಂಗಣ ಇರ್ಬೋದು ಮತ್ತು ಒಳಾಂಗಣ ಕ್ರೀಡಾಂಗಣ ಇರ್ಬೋದು ಯಾವುದು ಕೂಡ ಇಲ್ಲ. ಸೊ ಅವೆಲ್ಲ ತರಬೇಕಾದ್ರೆ ಅದು BJPಯಿಂದ ಸಾಧ್ಯ ಅಂತ ಕೂಡ ಈ ಬಾರಿ ಎಲ್ಲರೂ ಕೂಡ ಆಲೋಚನೆ ಮಾಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ಕೆರೆಗಳ ಅಭಿವೃದ್ಧಿ ಇರ್ಬೋದು ಮತ್ತು ನಮ್ಮ ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ಮೂಲಭೂತ ಸೌಕರ್ಯಗಳಾದ ರಸ್ತೆ ಚರಂಡಿ ಮತ್ತು ಲೈಟ್ ಕಂಬಗಳಿರ್ಬೋದು ಮತ್ತು ಎಲ್ಲ ಕೂಡ ಇವತ್ತು ಬರಬೇಕಾದ್ರೆ ಇವತ್ತು ಅದು BJPಯಿಂದ ಸಾಧ್ಯ ಅಂತ ಕೂಡ ಯೋಚನೆ ಮಾಡಿದ್ದಾರೆ. ಯಾಕಂದರೆ ಎಲ್ಲ ಕೂಡ ಎಲ್ಲ ಬೇರೆ ಪಕ್ಷಗಳಿಗೆ ಅನ್ಯ ಪಕ್ಷಗಳಿಗೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದುವರೆಗೂ ಯಾವುದೇ ರೀತಿ ಒಂದು ಅಭಿವೃದ್ಧಿ ಕೂಡ ಇವತ್ತು ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿಲ್ಲ. ಸೊ ಈ ಬಾರಿ ನಾವು ಎಲ್ಲ ಪಕ್ಷಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಈ ಬಾರಿ ನಾವು ನಮ್ಮ BJPಗೆ ಭಾರತೀಯ ಜನತಾ ಪಾರ್ಟಿಗೆ ಅವಕಾಶ ಮಾಡಿಕೊಡೋಣ ಅಂತ ಈ ಒಂದು ಸಂದರ್ಭದಲ್ಲಿ ಯೋಚನೆ ಮಾಡ್ತಾಯಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ನನ್ನ ಪಕ್ಷ ನನ್ನ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದೆ. ಅದೇ ರೀತಿ ನಮ್ಮ ದಿವಂಗತ ನಂಗಲಿಮನೆ ಪರವಾದಂಥ ನಮ್ಮ ತಾತನವರು 1972 72ರವರೆಗೆ 7 ವರ್ಷ ಅವರು ಇಲ್ಲಿ ಶಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಕಾಲ್ನಡಿಗೆ ಹೋಗುವ ಮುಖಾಂತರ
ಸೈಕಲ್ನಲ್ಲಿ ಹೋಗುವ ಮುಖಾಂತರ ಮತ್ತು ಬಸ್ಸಲ್ಲಿ ಹೋಗುವ ಮುಖಾಂತರ ಪ್ರತಿಯೊಂದು ಹಳ್ಳಿಯಲ್ಲಿನಲ್ಲೂ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳು ಕೂಡ ಅವರು ನಮ್ಮ ಪ್ರತಿಯೊಂದು ಹಳ್ಳಿಯಲ್ಲಿಗೂ ತಲುಪಿಸಿದ್ದಾರೆ. ಯಾವುದೇ ರೀತಿ ಭ್ರಷ್ಟಾಚಾರ ಕೂಡ ನಮ್ಮ ತಾತ ನಂಗ್ಲಿ ಮುನಿಯಪ್ಪ ಅವರು ಮಾಡಿಲ್ಲ. ಸೊ ಖಂಡಿತ ಎಲ್ಲರೂ ಕೂಡ ಈ ಸತಿ ಮುಳಬಾಗಲು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲರೂ ನಮ್ಮ ಒಂದು ಕುಟುಂಬದ ಮೇಲೆ ಎಲ್ಲರೂ ಕೂಡ ನಂಬಿಕೆ ಇಟ್ಟಿದ್ದಾರೆ. ಖಂಡಿತ ಅವರ ಮೊಮ್ಮಗ ಕೂಡ ಅದೇ ರೀತಿ ಕೆಲಸ ಮಾಡ್ತೇನೆ, ಈ ಸತಿ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಎಲ್ಲ ಕೂಡ ನಮ್ಮ ಮತದಾರ ಬಂಧುಗಳು ಆಲೋಚನೆ ಮಾಡ್ತಾಯಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲ ನಮ್ಮ ಮತದಾರ ಬಂಧುಗಳಿಗೆ ನಾನು ವಿನಯಪೂರ್ವಕವಾಗಿ ನಿಮ್ಮ ಪಾದಗಳಿಗೆ ನಮಸ್ಕರಿಸ್ತಾ ನಾನು ಕೇಳ್ಕೊಳ್ಳುವುದೇನಪ್ಪ ಏನಂದರೆ, ಒಂದು ಬಾರಿ ದಯವಿಟ್ಟು ಒಂದೇ ಬಾರಿ ನಮಗೆ ಒಂದು ಅವಕಾಶ ಮಾಡಿಕೊಡಿ. ಮುಂದಿನ ದಿನಗಳಲ್ಲಿ ನಿಮ್ಮ ಮನೆ ಮಗನಾಗಿ ನಿಮ್ಮ ಹುಡುಗನಾಗಿ ನೀವು ನಿಮ್ಮ ಮನೆಗಳ ಹತ್ರ ಬಂದು ನಿಮ್ಮ ಹಳ್ಳಿಗಳಲ್ಲಿ ಬಂದು ನಿಮಗೆ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ದಯವಿಟ್ಟು ಈ ಬಾರಿ ನಮ್ಮ BJP ಬೆಂಬಲಿಸಿ ನನ್ನ ಗೆಲ್ಲಿಸಿ ಅಂತ ಈ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ಎಲ್ಲರೂ ಕೂಡ ಪಾದಗಳಿಗೆ ನಮಸ್ಕರಿಸ್ತಾ ನಾನು ಪರಿಪರಿಯಾಗಿ ಕೇಳ್ಕೊಳ್ತಾ ಇದ್ದೇನೆ. ಒಂದೇ ಒಂದು ಬಾರಿ ಅವಕಾಶ ಮಾಡಿಕೊಡಿ ನಮ್ಮ ಮತದಾರ ನಮ್ಮ ಬಂಧುಗಳೇ ದೇವರುಗಳೇ, ಒಂದೇ ಒಂದು ಸತಿ ಅವಕಾಶ ಮಾಡಿಕೊಡಿ ಅಂತ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಮಾಧ್ಯಮಗಳ ಮುಖಾಂತರ ಕೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದಗಳು. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.